Hi dear students welcome to the business class in previous video i discussed about limitations of joint stock company in limitations of joint stock company i already explained three limitations next i want to discuss the remaining limitations of joint stock ಕಂಪನಿ ಈ ಒಂದು ಮುಂಚಿನ ವಿಡಿಯೋದಲ್ಲಿ ಕೂಡು ಬಂಡವಾಳ ಸಂಸ್ಥೆಯ ಅನಾನುಕೂಲತೆಗಳು ಅನ್ನುವಂತಹದ್ದನ್ನು ನೋಡಿದ್ದೀವಿ ಆ ಕೂಡು ಬಂಡವಾಳ ಸಂಸ್ಥೆಯ ಅನಾನುಕೂಲತೆಗಳಲ್ಲಿ ಮೂರು ಅನಾನುಕೂಲತೆಗಳು ಯಾವ್ಯಾವಿದವೆ ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಂತರದಲ್ಲಿ ಬರುವಂತಹ ಅನಾನುಕೂಲತೆಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ ಎಸ್ ದ ಫಾರ್ಮೇಷನ್ ಆಫ್ ಅ ಕಂಪನಿ ಇಸ್ ಅ ವೆರಿ ಕಾಂಪ್ಲೆಕ್ಸಿಟಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಕೂಡು ಬಂಡವಾಳ ಸಂಸ್ಥೆಯ ಸ್ಥಾಪನೆಯನ್ನು ಮಾಡಬೇಕಾಗಿತ್ತಂದರೆ ಅದಕ್ಕೆ ಸಂಕೀರ್ಣತೆಯನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅದು ಅಲ್ಲದೆ ಗೌಪ್ಯತೆಯ ಕೊರತೆ ಲ್ಯಾಕ್ ಆಫ್ ಸೀಕ್ರೆಸಿ ಒಂದು ಮೇಂಟೈನನ್ನು ಯಾವುದು ಮೇಂಟೈನ್ ಸೀಕ್ರೆಸಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಡ್ಯೂ ಟು ದ ಓನ್ಲಿ ರೀಸನ್ ಟೂ ತೌಸಂಡ್ ಥರ್ಟೀನ್ ಆ್ಯಕ್ಟ್ ಏನಿದೆ ಆ ಕಂಪನಿ ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಕಂಪನಿಯು ತನ್ನ ವರದಿಗಳನ್ನು ಸೊ ರಿಜಿಸ್ಟರ್ ಆಫೀಸಿಗೆ ಕಳಿಸ್ಬೇಕಾಗ್ತದೆ ಸೊ ಇಂಪರ್ಸ್ನಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ತಿಳ್ಕೊಂಡಿದ್ದೀವಿ ಸೊ ವೈಯಕ್ತಿಕವಾಗಿ ಇರಬೇಕಾದಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನೇನಂತ ಕರಿಬಹುದು ಅಂದರೆ ಅವೈಯಕ್ತಿಕ ಕಾರ್ಯ ಪರಿಸರ ಅಂದರೆ ಸರಿಯಾಗಿ ಗುರುತಿದ್ದೇ ಇರುವಂತಹದ್ದು ಯಾರಿಗೆ ಉನ್ನತ ಹಂತದಿಂದ ಸೊ ಹಂತದವರೆಗೆ ಉನ್ನತ ಅಧಿಕಾರಿಗಳು ಕೆಳ ಹಂತದ ಕೆಲಸಗಾರನ ಸರಿಯಾಗಿ ಗುರುತಿಸದೇ ಇರುವಂತಹದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಒಂದು ಕಂಪನಿಯಲ್ಲಿ ಕಾಣ್ತಾ ಇದ್ದೀವಿ ಇವುಗಳೆಲ್ಲ ಏನಾಗಿ ಕಾಣ್ತಾ ಇದ್ದಾವೆ ಅಂದರೆ ಲಿಮಿಟೇಷನ್ಸ್ ಅನಾನುಕೂಲತೆಗಳಾಗಿ ಕಾಣ್ತಾ ಇದ್ದಾವೆ ಅದು ಅಲ್ಲದೆ ನ್ಯೂಮರಿಯಸ್ ರೆಗ್ಯುಲೇಷನ್ಸ್ ನ್ಯೂಮರಿಯಸ್ ಲೆಗುಲೆ ರೆಗ್ಯುಲೇಷನ್ಸ್ ಅನ್ನುವಂತಹದ್ದು ನಾವು ನೋಡ್ತಾ ಇದ್ದೀವಿ ಅಂದರೆ ಅನೇಕ ಕಟ್ಟುಪಾಡುಗಳು ಒಂದು ಕಂಪನಿ ಸ್ಥಾಪನೆ ಆಗಬೇಕಾಗಿತ್ತಂದರೆ ಆ ಕಂಪನಿ ಸ್ಥಾಪನೆ ಆಗಬೇಕಾದಂತಹ ಸಂದರ್ಭದಲ್ಲಿ ದೇರ್ ಆರ್ ಸೋ ಮೆನಿ ಲೀಗಲ್ ಫಾರ್ಮಾಲಿಟೀಸ್ ದೇರ್ ಆರ್ ಸೋ ಮೆನಿ ಲೀಗಲ್ ಫಾರ್ಮಾಲಿಟೀಸ್ ಲೈಕ್ ರೂಲ್ಸ್ ಕಂಪನಿಯು ತನ್ನದೇ ಆದಂತಹ ಒಂದು ರೂಲ್ಸ್ ಇದೆ ಆ ರೂಲ್ಸನ್ನು ಏನು ಮಾಡಬೇಕು ಮೆಂಟೇನ್ ಮಾಡಬೇಕಾಗ್ತದೆ ಎಸ್ ಅಕಾರ್ಡಿಂಗ್ ಟು ದ ದ ಕಂಪನಿ ರೂಲ್ಸ್ ದ ಕಂಪನಿ ರೂಲ್ಸ್ ಅನ್ನುವಂತಹದ್ದೇನಿದೆ ಆ ರೂಲ್ಸನ್ನು ಫುಲ್ ಫಿಲ್ ಮಾಡಬೇಕು ಆ್ಯಂಡ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದೊತ್ತಿಗೆ ಗೌರ್ನಮೆಂಟ್ ಏನಿದೆ ಗೌರ್ನಮೆಂಟ್ ಸೊ ಅಲ್ಲಿ ಇರುವಂತಹ ಪಾಲಿಸಿಗಳೇನಿದಾವೆ ಆ ಪಾಲಿಸಿಗಳನ್ನು ಅವ್ರೇನು ಮಾಡಬೇಕು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ ದೇರ್ ಆರ್ ಸಮ್ ರೆಗ್ಯುಲೇಷನ್ಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ದ ಕಂಪನಿ ಶುಡ್ ಮೇಂಟೈನ್ ದ ವಾಟ್ ಟ್ರಾನ್ಸ್ಪರೆನ್ಸಿ ಸೊ ಅದು ನಮನೀಯತೆಯನ್ನು ಹೊಂದಿರಬೇಕಾಗಿರುವಂತಹದ್ದು ಅದು ಪಾರದರ್ಶಕತೆಯನ್ನು ಒಂದಿರಬೇಕಾಗಿರುವಂತಹದ್ದು ಅದು ಅಲ್ಲದೆ ಕಾನೂನಾತ್ಮಕವಾಗಿ ಇರಬೇಕಾಗ್ತದೆ ಸೊ ಯಾವುದು ಕಾನೂನಾತ್ಮಕವಾಗಿರಬೇಕಾಗ್ತದೆ ಅಂದರೆ ಕಂಪನಿ ಕಾನೂನಾತ್ಮಕವಾಗಿ ಇರಬೇಕಾಗ್ತದೆ ತನ್ನದೇ ಆದಂತಹ ಒಂದು ನೀತಿಗಳನ್ನು ರೂಪಿಸಬೇಕಾಗ್ತದೆ ದ ಕಂಪನಿ ಶುಡ್ ಫಾರ್ಮುಲೇಟ್ಸ್ ದೇರ್ ಓನ್ ಪಾಲಿಸೀಸ್ ರಿಗಾರ್ಡಿಂಗ್ ಟು ದ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ಟು ಆಕ್ಟಿವಿಟೀಸ್ ಆ್ಯಂಡ್ ದ ಕಂಪನಿ ಶುಡ್ ಫುಲ್ಫಿಲ್ ದೇರ್ ಸಮ್ ರಿಕ್ವೈರ್ಮೆಂಟ್ಸ್ ಸೊ ಕಂಪನಿ ಅನ್ನುವಂತಹದ್ದೇನಿದೆ ಆ ಕಂಪನಿ ಯಾವ ಅವಶ್ಯಕತೆ ಇರುವಂತಹ ಅಂಶಗಳನ್ನು ಪೂರೈಸಬೇಕಾಗ್ತದೆ ಅವು ಯಾವ್ಯಾವ ಅವಶ್ಯಕತೆಗಳಿದ್ದಾವೆ ನಿಯಮಗಳಿದಾವೆ ಅನ್ನುವಂತಹದ್ದನ್ನು ಸಣ್ಣ ಪ್ರಮಾಣದಲ್ಲಿ ನೋಡುವಂತಹದ್ದು ಎಸ್ ದ ಫಂಕ್ಷನಿಂಗ್ ಆಫ್ ಕಂಪನಿ ಇನ್ ಸಬ್ಜೆಕ್ಟ್ ಟು ಲಾರ್ಜ್ ನಂಬರ್ ಆಫ್ ಲೀಗಲ್ ಫಾರ್ಮಲಿಟೀಸ್ ಇನ್ ಸಬ್ಜೆಕ್ಟ್ ವಾಟ್ ಟು ಲಾರ್ಜ್ ನಂಬರ್ ಆಫ್ ಲೀಗಲ್ ಫಾರ್ಮಲಿಟೀಸ್ ಅನೇಕ ರೀತಿಯಾದಂತಹ ಕಾನೂನಾತ್ಮಕ ನಿಯಮ ಮತ್ತು ನಿರ್ಬಂಧನೆಗಳಿಗೆ ಒಳಪಟ್ಟಂತೆ ಕಂಪನ್ ಕಂಪನಿಯು ತನ್ನ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗ್ತದೆ ದ ಕಂಪನಿ ಈಸ್ ವಾಟ್ಸ್ ದ ಕಂಪನಿ ಬರ್ಡನ್ಡ್ ವಿತ್ ಬರ್ಡನ್ಡ್ ವಿತ್ ನ್ಯೂಮರಿಯಸ್ ರಿಸ್ಟ್ರಿಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅವು ಯಾವ್ಯಾವ ಇದಾವೆ ವಿತ್ ರೆಸ್ಪೆಕ್ಟ್ ಟು ಅಡಿಟ್ ವೋಟಿಂಗ್ ಆಫ್ ಮೆಂಬರ್ಸ್ ಆರ್ ಶೇರ್ ಹೋಲ್ಡರ್ಸ್ ಫುಲ್ ಆಫ್ ರಿಪೋರ್ಟ್ಸ್ ವರದಿಗಳನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ ಸಂಪೂರ್ಣಗೊಳಿಸಬೇಕಾಗ್ತದೆ ದೆನ್ ಪ್ರಿಪರೇಷನ್ ಆಫ್ ಡಾಕ್ಯುಮೆಂಟ್ಸ್ ಆ ಒಂದು ಸಂಸ್ಥೆಗೆ ಅವಶ್ಯಕತೆ ಇರುವಂತಹ ಕಡತಗಳನ್ನು ಸಿದ್ಧಪಡಿಸಿಕೊಳ್ಬೇಕಾಗ್ತದೆ ಆ್ಯಂಡ್ ಆಪ್ಟೇನಿಂಗ್ ಸರ್ಟಿಫಿಕೇಟ್ಸ್ ಫ್ರಮ್ ವೇರಿಯಸ್ ಏಜೆನ್ಸಿ ಅನೇಕ ಸಂಘ ಸಂಸ್ಥೆಗಳಾದರೂ ಆಗಿರಬಹುದು ಅನೇಕ ಒಂದು ಏಜೆನ್ಸಿಗಳ ಮೂಲಕ ಆದರೂ ಆಗಿರಬಹುದು ಅವರು ಏನನ್ನ ಪಡಿಬೇಕಾಗ್ತದೆ ಅಂದರೆ ಅವರು ಸೊ ಪ್ರಮಾಣ ಪತ್ರಗಳನ್ನು ಪಡೆಯುವಂಥ ಅವಶ್ಯಕತೆ ಇದೆ ಸೊ ಇಲ್ಲಿ ಏಜೆನ್ಸಿ ಅಂತ ಬಂದರೆ ಯಾವುದು ಸೆಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಟ್ ಈಸ್ ಅ ಏಜೆನ್ಸಿ ಇದು ಒಂದು ಏನಾಗಿರುವಂತಹದ್ದು ಒಂದು ಸಂಸ್ಥೆಯಾಗಿರುವಂತಹದ್ದು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಸೊ ಒಂದು ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ಷೇರುಗಳನ್ನು ಇಶ್ಯೂ ಮಾಡಲಿಕ್ಕೆ ಅಥವಾ ಬಿಡುಗಡೆ ಮಾಡಲಿಕ್ಕೆ ಒಂದು ಪರ್ಮಿಷನನ್ನು ನೀಡುವಂತಹದ್ದು ಸೊ ಹೂ ಗಿವು ದ ಪರ್ಮಿಷನ್ ಟು ದ ಕಂಪನಿ ಫಾರ್ ಇಶ್ಯೂವಿಂಗ್ ದ ಶೇರ್ಸ್ ಅಂತ ಬಂದಾಗ ಸಬಿ ಈ ಸಬಿಯೊಳಗೆ ರಿಜಿಸ್ಟರ್ ಆದಮೇಲೆ ಏನು ಮಾಡಬೇಕಾಗ್ತದೆ ಕಂಪನಿ ತನ್ನ ಷೇರುಗಳನ್ನು ಬಿಡುಗಡೆ ಮಾಡಬೇಕಾಗ್ತದೆ ಸೊ ಹಾಗಾಗಿ ಕಂಪನಿಯ ಡಾಕ್ಯುಮೆಂಟ್ಸ್ ಅಂತ ಅನ್ನುವಂತಹದ್ದು ಏನಿದೆ ಅದರ ಜೊತೆಗೆ ರಿಪೋರ್ಟ್ಸ್ ಅನ್ನುವಂತಹದ್ದೇನಿದೆ ಪ್ರತಿಯೊಂದನ್ನು ದ ಕಂಪನಿ ಶುಡ್ ಮೆಂಟೈನ್ ಪ್ರತಿಯೊಂದನ್ನು ಮೇಂಟೈನ್ ಮಾಡಲೇಬೇಕಾಗ್ತದೆ ಯಾವುದು ಕಂಪನಿ ಹಾಗಾಗಿ ಅನೇಕ ಕಟ್ಟುಪಾಡುಗಳಿದ್ದಾವೆ ಅದು ಅಲ್ಲದೆ ಆಲ್ ದೀಸ್ ಪ್ರೊಸೆಸ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಈ ಒಂದು ವ್ಯವಸ್ಥೆ ಅನ್ನುವಂತಹದ್ದೇನಿದೆ ಸೊ ಯಾವ್ಯಾವುದು ಪ್ರಿಪರೇಷನ್ ಆಫ್ ಡಾಕ್ಯುಮೆಂಟ್ಸ್ ಆಪ್ಟೇನಿಂಗ್ ಸರ್ಟಿಫಿಕೇಟ್ಸ್ ಸೊ ಓಟಿಂಗ್ ಫುಲ್ಫಿಲ್ಲಿಂಗ್ ರಿಫೋರ್ಟ್ಸ್ ಆ್ಯಂಡ್ ಅಡಿಟ್ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು ಈ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಈ ಒಂದು ಪ್ರಕ್ರಿಯೆ ಅನ್ನುವಂತಹದ್ದು ಇಟ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಅತ್ಯಂತ ಸಮಯವನ್ನು ಬಯಸುವಂತಹದ್ದು ಅದು ಅಲ್ಲದೆ ವೆರಿ ಎಕ್ಸ್ಪೆನ್ಸಿವ್ ಅತಿ ಹೆಚ್ಚು ವೆಚ್ಚದಾಯಕವಾಗಿರುವಂತಹದ್ದು ಹಾಗಾಗಿ ಇದು ಏನಾಗ್ತದೆ ಅಂತಂದರೆ ಇಟ್ ವಿಲ್ ರೆಡ್ಯೂಸ್ ದ ಫ್ರೀಡಮ್ ಆಫ್ ಆಪರೇಷನ್ ಫ್ರೀಡಮ್ ಆಫ್ ಆಪರೇಷನ್ ಒಂದು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಸ್ವತಂತ್ರತೆ ಏನಿದೆ ಆ ಸ್ವತಂತ್ರತೆಯನ್ನು ತಗ್ಗಿಸುವಂತಹದ್ದು ಯಾವುದು ಅಂದರೆ ಸೊ ಕಂಪನಿಯ ಅನೇಕ ಕಟ್ಟುಪಾಡುಗಳು ಯಾವುದೇ ಚಟುವಟಿಕೆ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಷೇರುಗಳನ್ನು ಸಾರ್ವಜನಿಕರಿಗೆ ಬಿಡ್ತಾ ಇದ್ದೀನಿ ಅಥವಾ ಷೇರುಗಳನ್ನು ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಯಾರ ಪರ್ಮಿಷನ್ ಬೇಕು ಸಬಿಯ ಪರ್ಮಿಷನ್ ಬೇಕು ಅದ್ರ ಜೊತೆ ಎಷ್ಟು ಷೇರುಗಳನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಎಷ್ಟು ಷೇರುಗಳಿಂದ ಅಮೌಂಟ್ ಕಲೆಕ್ಟ್ ಮಾಡ್ತೀನಿ ಆ ಡಾಕು ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಅಡಿಟ್ ಲೆಕ್ಕ ಪರಿಶೋಧನೆಯನ್ನು ಸಹಿತವಾಗಿ ನಾನು ಮಾಡಿಸ್ಬೇಕಾಗ್ತದೆ ಅಂದರೆ ಅತ್ಯಧಿಕ ಟಮ ಸಮಯ ಬೇಕಾಗಿರುವಂಥ ಇಟ್ಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಹಾಗಾಗಿ ಕಂಪನಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಅನೇಕ ಕಟ್ಟುಪಾಡುಗಳು ಇಟ್ ಹ್ಯಾಸ್ ಮೋರ್ ರೆಗ್ಯುಲೇಷನ್ಸ್ ಆರ್ ರಿಸ್ಟ್ರಿಕ್ಷನ್ಸ್ ರಿಗಾರ್ಡಿಂಗ್ ಟು ದ ಸೋ ಆಪರೇಷನ್ ರಿಗಾರ್ಡಿಂಗ್ ಟು ದ ಆಪರೇಷನ್ ಆರ್ ಆಕ್ಟಿವಿಟೀಸ್ ಆಫ್ ದ ಕಂಪನಿ ಆಕ್ಟಿವಿಟೀಸ್ ಆಫ್ ದ ಕಂಪನಿ ಎಸ್ ದ ನೆಕ್ಸ್ಟ್ ಒನ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಸೊ ಯಾಕೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ವಿಳಂಬ ಆಗ್ತದೆ ಸೊ ಸಾಮಾನ್ಯವಾಗಿ ಇಲ್ಲಿ ಎರಡು ರೀತಿಯೊಳಗ ವ್ಯವಸ್ಥೆ ಇದೆ ದೇರ್ ಆರ್ ಟೂ ಸಿಸ್ಟಮ್ ಆರ್ ದೇರ್ ಆರ್ ಮೇನ್ ಟೂ ಎಲಿಮೆಂಟ್ಸ್ ದ ಫಸ್ಟ್ ಒನ್ ಈಸ್ ಅ ಶೇರ್ ಹೋಲ್ಡರ್ಸ್ ದ ನೆಕ್ಸ್ಟ್ ಒನ್ ಈಸ್ ಅ ಮ್ಯಾನೇಜ್ಮೆಂಟ್ ದ ಫಸ್ಟ್ ಒನ್ ದ ಶೇರ್ ಹೋಲ್ಡರ್ಸ್ ದ ನೆಕ್ಸ್ಟ್ ಒನ್ ಇಸ್ ಅ ಮ್ಯಾನೇಜ್ಮೆಂಟ್ ಅಂದರೆ ಷೇರುದಾರರು ಅನ್ನುವಂತಹ ಒಂದು ಅಂಶ ನಂತರದಲ್ಲಿ ನಿರ್ವಹಣಾಂಗ ಅನ್ನುವಂತಹದ್ದು ಎರಡನೇ ಅಂಶ ಈ ಒಂದು ಅಂಶದೊಳಗ ನಾವು ಏನು ಕಾಣ್ತಾ ಇದ್ದೀವಿ ನಿರ್ವಹಣೆ ಅಂತ ಬಂದರೆ ಸೊ ಈ ರೀತಿಯಾಗಿ ಇದು ಉನ್ನತ ಹಂತ ಇಲ್ಲಿರುವವರು ಉನ್ನತ ಹಂತ ಅಂಡ್ ದ ಮೀನಿಂಗ್ ಆಫ್ ಟಾಪ್ ಲೆವೆಲ್ ಸೊ ಇಲ್ಲಿ ಇರುವವರೆಲ್ಲರೂ ಏನಾಗ್ತಾರೆ ಕೆಳಹಂತ ಉನ್ನತ ಹಂತ ಮತ್ತು ಮಧ್ಯಮ ಹಂತ ಇಲ್ಲಿ ಬರೋರು ಟಾಪ್ ಲೆವೆಲ್ ಇವರೆಲ್ಲ ಮಿಡಲ್ ಲೆವೆಲ್ ಇನ್ ದ ಮೀನಿಂಗ್ ಆಫ್ ಮಧ್ಯಮ ಹಂತ ಇವರೆಲ್ಲರೂ ಏನಾಗಿರುವಂತಹದ್ದು ಆಪರೇಷನ್ ಲೆವೆಲ್ ಆರ್ ಸೊ ಲೋವರ್ ಲೆವೆಲ್ ಕೆಳಹಂತ ಅಂತ ಅನ್ಸ್ಕೊಳ್ತದೆ ಇವರು ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯಾರು ಕೆಳ ಹಂತದವರು ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯಾರ ಪರ್ಮಿಷನ್ ಬೇಕಾಗಿರುವಂತಹದ್ದು ಮಧ್ಯಮ ಹಂತದ ವ್ಯವಸ್ಥಾಪಕರು ಏನಿದ್ದಾರೆ ಓ ದ ಮ್ಯಾನೇಜರ್ಸ್ ಇನ್ ದ ಮಿಡಲ್ ಲೆವೆಲ್ ಫಾರ್ ಎಕ್ಸಾಂಪಲ್ ನಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಆ ಪ್ರೊಡಕ್ಷನ್ ಇನ್ಚಾರ್ಜ್ ಅವ್ರ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ರಿಪೋರ್ಟ್ ಕೊಡಬೇಕು ಇವರು ಯಾರನ್ನು ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದರೆ ಸೊ ಡೈರೆಕ್ಟ್ ಸಿಇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಒಂದು ಹಂತದಿಂದ ಮತ್ತೊಂದು ಹಂತ ಮತ್ತೊಂದು ಹಂತದಿಂದ ಮಗದೊಂದು ಹಂತ ಸೊ ಈ ರೀತಿ ಹಂತ ಹಂತವಾಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗೋದ್ರಿಂದ ಇಟ್ಸ್ ಟೇಕ್ ಮೋರ್ ಟೈಮ್ ಫಾರ್ ಡಿಸಿಷನ್ ಮೇಕಿಂಗ್ ಇದು ಅತ್ಯಂತ ಸಮಯ ಬಯಸ್ತದೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲಿ ಸೊ ಹಾಗಾಗಿ ಈ ನಿರ್ದೇಶಕ ಮಂಡಳಿ ಅನ್ನುವಂಥದ್ದು ಯಾವುದಕ್ಕೆ ನಿರ್ದೇಶಕ ಮಂಡಳಿ ಅಂತ ಕರಿತಾ ಇದ್ದೀವಿ ಇಲ್ಲಿ ಒಬ್ರೇ ತೋರಿಸ್ತಾ ಇದ್ದೀನಿ ಸೊ ಅನೇಕ ನಿರ್ದೇಶಕ ಮಂಡಳಿಯವರು ಇರ್ತಾರೆ ಇಲ್ಲಿ ಈ ನಿರ್ದೇಶಕ ಮಂಡಳಿಯವರು ಒಪ್ಪಿದ ನಂತರ ಇವರು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವರು ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಇವ್ರ ಕಮ್ಯುನಿಕೇಟರ್ ಯಾರಾಗಿರ್ತಾರೆ ಮಿಡಲ್ ಲೆವೆಲ್ ಅಂದರೆ ಇವ್ರ ಕಮ್ಯುನಿಕೇಟರ್ ಯಾರು ಇವರು ಸಹಿತವಾಗಿ ಮಿಡಲ್ ಲೆವೆಲ್ ಸೊ ಇದು ಏನಾಗ್ತದೆ ಅಂದರೆ ಒಂದು ವಿಳಂಬ ಆಗಿರುವಂತಹದ್ದು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಒಂದು ಉದಾಹರಣೆ ತಗೊಳೋದಾದರೆ ಒಂದು ಬೈಸಿಕಲನ್ನು ಪರ್ಚೇಸ್ ಮಾಡಬೇಕಂತ ತಿಳ್ಕೊಳ್ಳೋಣ ಬೈಸಿಕಲನ್ನು ಪರ್ಚೇಸ್ ಮಾಡಬೇಕಾದಾಗ ನಾ ಡೈರೆಕ್ಟಾಗಿ ಯಾರನ್ನ ಕೇಳೋಕೆ ಹಂಚ್ಕೊಳ್ತೀನಿ ಅಂದರೆ ನಮ್ಮ ಫಾದರ್ನ ಕೇಳೋಕೆ ಹಂಚ್ಕೊಳ್ತೀನಿ ನಾ ಹತ್ರ ಹೋಗ್ಬೇಕು ಸೊ ಅಣ್ಣನ ಹತ್ರ ಹೋಗ್ತೀನಿ ಮೊದಲು ಅಥವಾ ಅಕ್ಕನ ಹತ್ರ ಹೋಗ್ತೀನಿ ಅಥವಾ ಮಮ್ಮಿ ಹತ್ರ ಹೋಗ್ತೀನಿ ಅಥವಾ ಅಮ್ಮನ ಹತ್ರ ಹೋಗುವಂತಹದ್ದು ಈ ಅಮ್ಮನ ಹತ್ರ ಇಂದ ಹೋಗಬೇಕು ಅಪ್ಪ ಇವರೆಲ್ಲ ಕನ್ವೆನ್ಸ್ ಆದಮೇಲೆ ಇವರೆಲ್ಲ ಕನ್ವೆನ್ಸ್ ಆದಮೇಲೆ ಹೋಗಿರುವಂತಹದ್ದು ಸೊ ಅಪ್ಪ ಸೊ ಹಾಗಾಗಿ ಪ್ರತಿಯೊಂದು ಹಂತ ಮುಗಿಸ್ಬೇಕಾದ್ರೆ ಏನಾಗ್ತದೆ ಸೊ ಡಿಲೇ ಆಗಿರುವಂತಹದ್ದು ಒಂದು ನಿರ್ಣಯ ಅನ್ನುವಂತಹದ್ದು ಏನಾಗ್ತದೆ ಡಿಲೇ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಡಿಸಿಷನ್ಸ್ ಅನ್ನುವಂಥದ್ದು ಸರಿಯಾಗ ಆಗೋದಿಲ್ಲ ಯಾವುದರ ಮೂಲಕ ಅಂತಂದರೆ ದಿರ್ ಈಸ್ ಅ ಸಿಸ್ಟಮ್ ಆಫ್ ಡೆಮಾಕ್ರೆಟಿ ಯಾವ ಸಿಸ್ಟಮ್ ಇರುವುದರಿಂದ ಅಂತಂದರೆ ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವುದರಿಂದ ಏನಿದೆ ನೋಡೋಣ ಇನ್ ಕಂಪನಿ ಫ್ರಮ್ ದ ಫ್ರಮ್ ಆಫ್ ಆರ್ಗನೈಜೇಷನ್ in company form of organization decision taking is a time consuming process all important decisions are taken so either by the board of directors or referred to general meeting or referred to general meeting it causes not only delay in decision making but also but also in acting upon them in acting upon them many opportunities are lost because of delay in decision making ಅನೇಕ ಅವಕಾಶಗಳು ಕೈತಪ್ಪಿ ಹೋಗುವಂತಹದ್ದು ಸಾಧ್ಯವಾಗಿರುತ್ತದೆ ಯಾಕಂದರೆ ನಿರ್ಧಾರಗಳು ಸರಿಯಾಗಿ ತೆಗೆದುಕೊಳ್ಳದೆ ಇರೋದರಿಂದ. ಸೊ ಫಾರ್ ಎಕ್ಸಾಂಪಲ್ ದೀಪಾವಳಿಯಲ್ಲಿ ಏನಾದರೂ ಪಟಾಕಿ ಮಾರಾಟ ಮಾಡಬೇಕಾಗಿತ್ತು ಅಂದರೆ ಆ ಪಟಾಕಿ ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಯಾರನ್ನ ಕೇಳಬೇಕಾಗ್ತದೆ ಅಲ್ಲಿರುವಂತಹ ಮ್ಯಾನೇಜರ್ಸ್ ಟಾಪ್ ಲೆವೆಲ್ ಇರುವಂಥ ಮಿಡಲ್ ಲೆವೆಲ್ ಇರುವಂತಹ ಮ್ಯಾನೇಜರ್ಸ್ ಆ ಮಿಡಲ್ ಲೆವೆಲ್ ಲೆವೆಲ್ ಯಾರು ಕೇಳಬೇಕು ಟಾಪ್ ಲೆವೆಲ್ ಲೆವೆಲ್ ಇರೋನ ಕೇಳಬೇಕು ಸೊ ಹಂತ ಹಂತವಾಗಿ ಇವೆಲ್ಲ ಆಗೋದ್ರಿಂದ ಸೊ ನಮ್ಮ ಅಪಾರ್ಚುನಿಟಿ ಅವಕಾಶಗಳು ಅನ್ನುವಂತಹದ್ದು ಏನಾಗ್ತದೆ ಮಿಸ್ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅದಕ್ಕಾಗಿ ಇದೊಂದು ಲಿಮಿಟೇಷನ್ಸ್ ಅಂತ ಅನಿಸ್ಕೊಳ್ತದೆ ನೆಕ್ಸ್ಟ್ ಒನ್ ಆಲಿಗರ್ಚಿಕ್ ಮ್ಯಾನೇಜ್ಮೆಂಟ್ ಆಲಿಗರ್ಚಿಕ್ ಮ್ಯಾನೇಜ್ಮೆಂಟ್ ಅಲ್ಪಸಂಖ್ಯೆಯ ಸಮೂಹದ ನಿರ್ವಹಣೆ ಅಲ್ಪಸಂಖ್ಯೆಯ ಸಮೂಹದ ನಿರ್ವಹಣೆ ಏನಿದು ಅಲ್ಪಸಂಖ್ಯೆಯ ಸಮೂಹದ ನಿರ್ವಹಣೆ ಅಂದರೆ ಆಲ್ರೆಡಿ ಹೇಳಿರುವಂತಹದ್ದು ಆಲ್ರೆಡಿ ಐ ಸೇಡ್ ವಾಟ್ ದೇರ್ ಆರ್ ಮೇನ್ ಟೂ ಎಲಿಮೆಂಟ್ಸ್ the first one is a shareholders next one is a management the shareholders that not participate in day-to-day companies activities so the management or board of directors board of uh, directors can conduct the all activities regarding to regarding to what so ಕಂಪನಿ ಗ್ರೋತ್ ಒಂದು ಸಂಸ್ಥೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ತೆಗೆದುಕೊಳ್ಳೋರು ಯಾರಿರ್ತಾರೆ ಅಂತ ನೋಡಿದಾಗ ಸೊ ನಿರ್ದೇಶಕ ಮಂಡಳಿಯವರು ಯಾರು ಇಲ್ಲಿ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರುವಂತಹದ್ದು ಅಂದರೆ ಸೊ ಷೇರುದಾರರು ಈ ಅಂಶ ನಮಗೇನಾಗಿದೆ ಕ್ಲಿಯರ್ ಆಗಿ ಇರುವಂತಹದ್ದು ಸೊ ಹಾಗಾಗಿ ಕೆಲವೊಂದು ಸಾರಿ ಏನಾಗಬಹುದು ಅಂತಂದರೆ ಇವರ ಡಿಸಿಷನ್ಸ್ಗಳು ಯಾರ ಡಿಸಿಷನ್ಸ್ಗಳು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೊ ದೀಸ್ ಪರ್ಸನ್ಸ್ ಡಿಸಿಷನ್ಸ್ ಮೇ ಬಿ ಸೊ ಪ್ರಾಫಿಟ್ ತಂದು ಕಡದೇ ಇರುವಂತಹದ್ದು ಯಾರಿಗೆ ಪ್ರಾಫಿಟನ್ನು ತಂದು ಕಡದೇ ಇರುವಂತಹದ್ದು ಅಂದರೆ ಶೇರ್ ಹೋಲ್ಡರ್ಸ್ಗೆ ಸೊ ಏನಾಗಿರುವಂಥ ಸಮಸ್ಯೆಯನ್ನು ಉಂಟು ಮಾಡುವಂತಹದ್ದು ಯಾರಿಗೆ ಷೇರುದಾರರಿಗೆ ಸಮಸ್ಯೆಯನ್ನು ಉಂಟು ಮಾಡುವ ರೀತಿಯೊಳಗ ಅವ್ರಿಗೆ ಏನಾಗಿರ್ತದೆ ಸೊ ಅಲ್ಲಿ ಚಟುವಟಿಕೆಗಳು ನಡೀತಾ ಇರುವಂತಹದ್ದು ನಾವು ಕಾಣಬಹುದು ಹೇಗೆ ಏನಿದೆ ಅದರಲ್ಲಿ ಸೊ ನೋಡೋಣ ಇನ್ ದ ಥೇರಿ ಮ್ಯಾನೇಜ್ಮೆಂಟ್ ಆಫ್ ಕಂಪನಿ ಅಪಿಯರ್ಸ್ ಟು ಬಿ ಸೊ ಡೆಮಾಕ್ರೆಟಿಕ್ ಆಸ್ ಡೈರೆಕ್ಟರ್ಸ್ ಆರ್ ಎಲೆಕ್ಟೆಡ್ ಸೊ ರೀಪ್ರೆಸೆಂಟೇಟಿವ್ ಆಫ್ ಶೇರ್ ಹೋಲ್ಡರ್ಸ್ ಎಸ್ ಇಲ್ಲಿ ಯಾರು ನೇರವಾಗಿ ಚಟುವಟಿಕೆಗಳನ್ನು ಮಾಡೋದಿಲ್ಲ ಅಂತ ಹೇಳಿದೆ ನಾನು ಅಂತಂದರೆ ಷೇರುದಾರರು ಮಾಡೋದಿಲ್ಲ ಆದರೆ ಅವರ ಪರವಾಗಿ ಯಾರು ಮಾಡ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೌವರ್ ಇನ್ ರಿಯಾಲಿಟಿ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಇಸ್ ದ ವರ್ಸ್ಟ್ ಎಕ್ಸಾಂಪಲ್ ಆಫ್ ಆಲಿಗರ್ಚಿ ಸೊ ಒಂದು ಎಕ್ಸಾಂಪಲ್ಗಳ ಮೂಲಕ ನಾವು ನೋಡೋದಾದರೆ ಸೊ ಇಲ್ಲಿ ಯಾವುದು ವರ್ಸ್ಟ್ ಎಕ್ಸಾಂಪಲ್ ಅಂದರೆ ರೂಲ್ಸ್ ಬೈ ಕೆಲವೇ ವ್ಯಕ್ತಿಗಳಿಂದ ನಿಯಮಗಳು ಸೃಷ್ಟಿಯಾಗಿರುವಂತಹದ್ದು ಕೆಲವೇ ವ್ಯಕ್ತಿಗಳಿಂದ ಏನಾಗ್ತವೆ ನಿಯಮಗಳು ಸೃಷ್ಟಿಯಾಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಶೇರ್ ಹೋಲ್ಡರ್ಸ್ ಆಫ್ ಕಂಪನಿ ಆರ್ ವಾಟ್ ಸ್ಕ್ಯಾಟರ್ಡ್ ಆ್ಯಂಡ್ ಯುನಿಟೆಡ್ ಸ್ಕ್ಯಾಟರ್ಡ್ ಆ್ಯಂಡ್ ಡಿಸ್ ಯುನಿಟೆಡ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಬಿಕಾಸ್ ಸೊ ಇಲ್ಲಿ ಷೇರುದಾರರು ಅನ್ನುವಂತಹದ್ದು ಕಂಪನಿಯಲ್ಲಿ ಏನಾಗಿರಂಗಿಲ್ಲ ಅಂತಂದರೆ ಒಟ್ಟಾಗಿ ಇರದೇ ಇರುವಂತಹ ದೇ ಡು ನಾಟ್ ಟೇಕ್ ಮಚ್ ಇಂಟ್ರೆಸ್ಟ್ ಇನ್ ಕಂಪನಿ ಮೀಟಿಂಗ್ಸ್ ಸೊ ಹಾಗಾಗಿ ಏನು ಒಟ್ಟಾಗಿ ಇರುವುದಿಲ್ಲ ಅಕಸ್ಮಾತ್ ಅಲ್ಲಿ ಸಭೆಗೆ ಸೇರದೇ ಇರುವಂತಹ ಒಂದು ವ್ಯವಸ್ಥೆನೂ ಸಹಿತವಾಗಿ ಇರಬಹುದು ಯಾರು ಅಂದರೆ ಷೇರುದಾರರು ಯಾರು ಷೇರುದಾರರು ಹಾಗಾಗಿ ದರ್ ಫೋರ್ Directors enjoy considerable freedom in exercising their power, which they sometimes use against the interest of shareholders. Yes, sometimes they use their power against the interest of shareholders. Sherudharara asaktiya virudhavagi. Sherudarara asaktiya ಯಾರು ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಅಂದರೆ ಸೊ ಅಲ್ಲಿ ಇರುವಂತಹ ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡಬಹುದು ಅಂತಂದರೆ ಷೇರುದಾರರ ಆಸಕ್ತಿ ಅಂದರೆ ಡಿವಿಡೆಂಡ್ ಬರಬಹುದು ಅಥವಾ ಏನು ಅವ್ರಿಗೆ ಬರಬೇಕಾದಂತಹ ಒಂದು ಅಂಶ ಏನಿರ್ತದೆ ಅದರ ಸರಿಯಾಗಿ ಬರದೇ ಇರುವಂತಹ ರೀತಿಯೊಳಗೆ ಇವರು ಡಿಸಿಷನ್ಸನ್ನು ತೆಗೆದುಕೊಂಡ್ರೆ ಆ ರೀತಿಯಾದ ಪರಿಣಾಮ ಏನಾಗ್ತದೆ ಅಂತಂದರೆ द शेर होलर्स विलटिसफाइड द शेर हो विसैटिसफइड आंड द शेर हो वि ट्रांसफर देर् शेर्स विल ट्रांसफर देर् शेर्स और सैल दे शेर्स टू द अदर पर्सन सो अंत शेरदार ಆ ಕಂಪನಿಯ ಒಳಗಡೆ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅತೃಪ್ತರಾಗ್ತಾರೆ ಹಾಗಾಗಿ ಆ ಕಂಪನಿಯ ಹೊರಗಡೆ ಬರಲಿಕ್ಕೆ ಆ ಕಂಪನಿಯಿಂದ ಹೊರಗಡೆ ಬರಲಿಕ್ಕೆ ಆಸಕ್ತರಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅಂದರೆ ಟೋಟಲ್ ಆಗಿ ಇದು ಯಾರಿಗೆ ಎಫೆಕ್ಟ್ ಆಗ್ತದೆ ಟೋಟಲ್ಲಾಗಿ ಕಂಪನಿಗೆ ಎಫೆಕ್ಟ್ ಆಗ್ತದೆ ಯಾಕಂದರೆ ಷೇರುದಾರರು ಏನಾಗಿರುವಂತಹದ್ದು ಬಂಡವಾಳವನ್ನು ಹೂಡುವಂತಹದ್ದು ಆ ಬಂಡವಾಳ ಹೂಡುವಂತಹ ಷೇರುದಾರರೇ ಹೊರಗೆ ಬಂದರೆ ಅಲ್ಲಿ ಕಂಪನಿ ಏನಾಗ್ತದೆ ಅಂದರೆ ಮುಚ್ಚುವಂತಹ ವ್ಯವಸ್ಥೆ ಕಾಣಬಹುದು ಯಾಕೆ ಅಂದರೆ ಸೊ ಪವರ್ ಯಾರಿಗಿದೆ ಅಂದರೆ ಕೆಲವೊಂದು ಸಾರಿ ಸೊ ಇಲ್ಲಿ ಇರುವಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಯಾಕಂದರೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಟೆಂಡ್ ಆಗಬಹುದು ಅಟೆಂಡ್ ಆಗದೇ ಇರಬಹುದು ಆ ಅಟೆಂಡ್ ಆಗದೆ ಇರುವಂತಹ ಸಂದರ್ಭದೊಳಗೆ ತಮ್ಮ ಪವರನ್ನು ಏನು ಮಾಡ್ತಾರೆ ಸೊ ಯೂಸ್ ಮಾಡ್ತಾರೆ ಯಾರ ವಿರುದ್ಧವಾಗಿ ಶೇರ್ ಹೋಲ್ಡರ್ಸ್ ವಿರುದ್ಧವಾಗಿ ಎಸ್ ಡೇ ಸ್ಟೂಡೆಂಟ್ಸ್ ದ ನೆಕ್ಸ್ಟ್ ಕಂಟೆಂಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು